ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ. ರಾಜ್ಯ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ, ಎಲ್ಲ ಭ್ರಷ್ಟಾಚಾರ ಹಗರಣದಲ್ಲಿ ಸಿಲುಕಿದೆ. ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು. ಈ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಅವ್ರು ಒಳ್ಳೆಯ ಮುಖ್ಯಮಂತ್ರಿ ಇದ್ದರು, ಅವ್ರಿಗೆ ಕಂಟ್ರೋಲ್ ತಪ್ಪಿದೆ, ಇನ್ನು ಸುಧಾರಿಸೋಕೆ ಮಾಡೋಕೆ ಆಗೋದಿಲ್ಲ. ಅದನ್ನ ಡಿಸಾಲ್ವ್ ಮಾಡಿ ಇಲೆಕ್ಷನ್ಗೆ ಹೋಗೋದು ಒಳ್ಳೆಯದು. ರಾಜ್ಯ ಅದಲ್ಲ ಸಿ ಡಿ ಸಿ ಒಂದಿಂದ ಯಾರು ಇಲ್ಲ 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 ಯಾರು ಯತ್ನ ರಮೇಶ್ ಜಾರಕಿಹೊಳಿ ಇರುತ್ತಿಲ್ಲ, ಅವರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಿದ್ರು. ಜಾರಕಿಹೊಳಿ ಇರೋದಿಲ್ಲ, ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಾರೆ ಅಷ್ಟೇ. ನೋಡ್ರಿ ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ. ರಾಜ್ಯ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ, ಎಲ್ಲ ಭ್ರಷ್ಟಾಚಾರ ಹಗರಣದಲ್ಲಿ ಸಿಲುಕಿದೆ. ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮಯ್ಯ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು. ಈ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ. ಅವ್ರು ಒಳ್ಳೆಯ ಮುಖ್ಯಮಂತ್ರಿ ಇದ್ದರು, ಅವ್ರಿಗೆ ಕಂಟ್ರೋಲ್ ತಪ್ಪಿದೆ, ಇನ್ನು ಸುಧಾರಿಸೋಕೆ ಮಾಡೋಕೆ ಆಗೋದಿಲ್ಲ. ಅದನ್ನ ಡಿಸಾಲ್ವ್ ಮಾಡಿ ಇಲೆಕ್ಷನ್ಗೆ ಹೋಗೋದು ಒಳ್ಳೆಯದು. ರಾಜ್ಯ ಅದಲ್ಲ ಸಿ ಡಿ ಸಿ ಒಂದಿಂದ ನೋಡ್ರಿ, ಬಳ್ಳಾರಿ ಭಾಳ ಮುಖ್ಯವಾದ ವಿಷಯ. ಮೂಡ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು 100% ದುರುಪಯೋಗ ಆಗಿದೆ. ಎಸ್ ಸಿ ಎಸ್ ಟಿ ಹಣ ಗ್ಯಾರಂಟಿ ಸ್ಕೀಮ್ ಇರ್ತದೆ ಬಳಸಿದಾರೆ. ಇದು ದೊಡ್ಡದು ಬಿಟ್ಟು ಮೂಡಾದ ಮಾಡಲಿ ಅಭ್ಯಂತರ ಇಲ್ಲ. ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ. ಅದು ನೋಡೋಣ ನಾವು ಯಾವುದು ನೋಡ್ರಿ, ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು. ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರಬೇಕಾದ್ರೆ ಒಂದು ಹೈಕಮಾಂಡ್ ಮನವಿ ಮಾಡ್ಬೋದು. ಅಪ್ಪ ಮಕ್ಕಳನ್ನು ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು. ಸಾಮೂಹಿಕ ನಾಯಕತ್ವ, ಅದು ಸಾಮೂಹಿಕ ನಾಯಕತ್ವ ಯಾರು ನೋಡ್ರಿ. ಬಳ್ಳಾರಿ ಭಾಳ ಮುಖ್ಯವಾದ ವಿಷಯ. ಮೂಡ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು 100% ದುರುಪಯೋಗ ಆಗಿದೆ. ಎಸ್ ಸಿ ಎಸ್ ಟಿ ಹಣ ಗ್ಯಾರಂಟಿ ಸ್ಕೀಮ್ ಇರ್ತದೆ ಬಳಸಿದಾರೆ. ಇದು ದೊಡ್ಡದು ಬಿಟ್ಟು ಮೂಡಾದ ಮಾಡಲಿ ಅಭ್ಯಂತರ ಇಲ್ಲ. ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ. ಅದು ನೋಡೋಣ ನಾವು ಯಾವುದು ನೋಡ್ರಿ, ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು. ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರಬೇಕಾದ್ರೆ ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು. ಅಪ್ಪ ಮಕ್ಕಳನ್ನು ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಂತ ಮನವಿ ಮಾಡ್ತೀವಿ ನಾವು. ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅನ್ನೋದು ಬಹಿರಂಗ ಪಡಿಸ್ಬೇಕು. ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಅಂದರೆ ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ. ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ. ಡಿ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ. ಸರಿ, ಹುಬ್ಳಿಯಿಂದ ಮಾಡ್ತಾ ಇದ್ದೀರಾ? ಅವರು ರಮೇಶ್ ಅಣ್ಣವ್ರು, ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ಅನ್ನೋ ನಿರ್ಣಯ ಮಾಡ್ತೀವಿ. ನೋಡ್ರಿ, ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ. ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗ್ಬೇಕಾದಂಥ ಅಭಿವೃದ್ಧಿ ಹಣ ಪೂರ್ತಿ ನಿಮ್ಗೆ ಹಾಕ್ಯಾರೆ. ನೋಡಿ, ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ. ಹೊಸ 65,000 ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ. ಇನ್ನಾನು 2,000 ರೂಪಾಯಿ ಏನು ಹೆಣ್ಮಕ್ಳಿಗೆ ಕೊಡ್ತೀನಿ ಅಂದ್ರೆ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ 3 ತಿಂಗಳಿಂದ. ನಿನ್ನೆನೇನೋ ಹೇಳೀನಿ, ಭಾಗ್ಯದ ಲಕ್ಷ್ಮಿ ಬೆಳಗಾವಿದಾಗೆ ಕೊಡ್ತಾರೆ, ಒಕ್ಕನಿ ಬಿಡ್ಲಾಕ್ತಾ ಇರಲಿ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಲಕ್ಕಾದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು. ಸರಿ, ಮಾಜಿ ಮಂತ್ರಿಗಳು ಸತ್ಯ ಇದೆ.